ಆದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರಲ್ಲಿ ಕ್ರಾಂತಿ ಶೂಟಿಂಗ್ ನಡೀತಾ ಇದೆ. ದರ್ಶನ್ ಅವರ ಅಪ್ಕಮಿಂಗ್ ಮೂವಿ, ಅದೇ ಮೂವಿಂಗ್ ಶೂಟಿಂಗ್ ಅಲ್ಲಿ ದರ್ಶನ್ ಅವರು ಪಾಲ್ಗೊಂಡಿದ್ದಾರೆ. ಎಲ್ಲ ಫ್ಯಾನ್ಸ್ಗೂ ಆಲ್ಮೋಸ್ಟ್ ಗೊತ್ತಾಗೋಗಿದೆ, ಅದರಲ್ಲೂ ಎಸ್ಪೆಷಲಿ ಮೈಸೂರಲ್ಲಿರೋರಿಗೆ. ಎಲ್ಲರೂ ಕೂಡ ಶೂಟಿಂಗ್ ಲೊಕೇಶನ್ ಹತ್ರ ಹೋಗಿದ್ದಾರೆ, ಅವರಿಗಾಗಿ ಕಾದು ನಿಂತಿದ್ದಾರೆ. ಅವ್ರು ಹೊರಗೆ ಬರ್ತಾ ಇದ್ದಂಗೆ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿತ್ತು ಅಂತ ಹೇಳ್ಬೋದು. ನೀವೇ ಕೇಳಿದ್ರೆ ಎಷ್ಟು ಜೋರಾಗಿ ಕಿರ್ಚಿ ಕೂಗಾಡಿ ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ರು, ಬಾಯ್ ಬಾಯ್ ಮಾಡ್ತಾ ಇದ್ರು. ಇವೆಲ್ಲದರ ನಡುವೆ ಮತ್ತೊಂದು ಸಡಗರ ಸಂಭ್ರಮ ಏನು ಅಂತಂದರೆ, ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ದಂಪತಿ ಮದುವೆ ಆಗಿ ಇಂದಿಗೆ 21 ವರ್ಷ ಕಂಪ್ಲೀಟ್ ಆಗಿದೆ. 22ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಮೇ 19 2000 ಇಸವಿಯಲ್ಲಿ ಇವರಿಬ್ಬರ ಒಂದು ವಿವಾಹ ನಡೆದಿತ್ತು. ದರ್ಶನ್ ಅವ್ರದ್ದು ಮತ್ತು ವಿಜಯಲಕ್ಷ್ಮಿ ಅವ್ರದ್ದು ಲವ್ ಮ್ಯಾರೇಜ್, ಪರಸ್ಪರ ಪ್ರೀತಿಸಿ ಜೋಡಿ ಮನೆಯವರ ಒಪ್ಪಿಗೆಯ ಮೇರೆಗೆ ವಿವಾಹವಾಗಿದ್ರು. ಮದುವೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿತ್ತು. ಕುಟುಂಬಸ್ಥರು, ಸಿನಿಮಾ ತಾರೆಯರು, ಸ್ನೇಹಿತರು ಭಾಗಿಯಾಗಿದ್ರು. ಅವತ್ತೊಂದು ಇನ್ವಿಟೇಷನ್ ಇವತ್ತೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚ್ತಾ ಇದೆ. ಎಲ್ಲರ ಅಕೌಂಟ್ಗಳಲ್ಲಿ ನೀವು ನೋಡ್ಬೋದು, ದರ್ಶನ್ ಅವ್ರದ್ದು ಮದುವೆ ಕಾರ್ಡ್ ಸ್ಪೆಷಲಾಗಿ ಶೇರ್ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರ ಅಭಿಮಾನಿಗಳು ಅವ್ರ ಮದುವೆಗಷ್ಟು ಖುಷಿ ಪಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವ್ರ ಫೇವ್ರೇಟ್ ಹೀರೋದು ವೆಡ್ಡಿಂಗ್ ಆ್ಯನಿವರ್ಸರಿ, ವೆಡ್ಡಿಂಗ್ ಡೇ ಇವತ್ತು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು, ಫ್ಯಾನ್ಸ್ ಪೇಜ್ಗಳಲ್ಲಿ ಎಷ್ಟು ಕ್ಯೂಟ್ ಕ್ಯೂಟ್ ವಿಡಿಯೋಸ್ ಮಾಡಿದ್ದಾರೆ ಅಂದರೆ ದರ್ಶನ್ ಅವ್ರದ್ದು ವಿಜಯಲಕ್ಷ್ಮಿ ಅವ್ರದ್ದು. ನಿಜವಾಗ್ಲೂ ಖುಷಿಯಾಗುತ್ತೆ ನೋಡಿದ್ರೆ, ಹಾರ್ಟಿಗೆ ಟಚ್ ಆಗುತ್ತೆ. ಅಷ್ಟು ಚೆನ್ನಾಗಿ ಫೋಟೋಸ್ನ ಹುಡುಕಿ ಎಡಿಟ್ ಮಾಡಿ ಒಳ್ಳೆ ಮ್ಯೂಸಿಕ್ ಹಾಕಿ ಎಲ್ಲರೂ ಕೂಡ ಶೇರ್ ಮಾಡ್ತಾ ಇದ್ದಾರೆ. ಈ ಪ್ರೀತಿ ಖುಷಿ ಸದಾ ಯಾವಾಗಲೂ ಹೀಗೇ ಇರಲಿ ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವರ ಜೀವನದಲ್ಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಏನಂತೀರಾ ಫ್ರೆಂಡ್ಸ್, ಹ್ಯಾಪಿ ವೆಡ್ಡಿಂಗ್ ಡೇ ಅಂತ ಹೇಳ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.